ಬೆಂಗಳೂರಿನ ಕಲ್ಕೆರೆ ಕೆರೆಯಲ್ಲಿ ಒಂದು ಅನಾಹುತ ಸಂಭವಿಸಿದೆ. ತೆಪ್ಪ ಮಗುಚಿ ಬಿದ್ದು ಟೆಕ್ಕಿಯೋರ್ವರು ನೀರು ಪಾಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಬೆಂಗಳೂರಿನ ರಾಮಮೂರ್ತಿ ನಗರದ ಕಲ್ಕೆರೆ ಅನ್ನುವಂತಹ ಕೆರೆಯಲ್ಲಿ ಸಂಭವಿಸಿರುವಂತಹ ದುರ್ಘಟನೆ. ಕಲ್ಕೆರೆ ಕೆರೆಯಲ್ಲಿ ನಿನ್ನೆ ಸಚಿನ್ ಹಾಗೆ ಉಲ್ಲಾಸ್ ಅನ್ನೋರು ಪಾರ್ಟಿ ಮುಗಿಸಿರ್ತಾರೆ. ಪಾರ್ಟಿ ಮುಗಿಸಿ ಕೆರೆಯಲ್ಲಿ ವಿಹಾರ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಸಚಿನ್ ಜೊತೆಗೆ ಉಲ್ಲಾಸ್ ಇದ್ದಂತಹ ತೆಪ್ಪ ಮಗುಚಿ ಬಿದ್ದಿತ್ತು. ಕೆರೆಯಲ್ಲಿ ಮುಳುಗಿದ್ದಂತ ಉಲ್ಲಾಸ್ ಈಜಿ ದಡವನ್ನ ಸೇರ್ಕೊಳ್ತಾರೆ. ಆದರೆ ಮತ್ತೋರ್ವ ಟೆಕ್ಕಿ ಸಚಿನ್ ನೀರಿನಲ್ಲಿ ಮುಳುಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಅಗ್ನಿಶಾಮಕ ದಳ ಪೊಲೀಸರು ಕಲ್ಕೆರೆ ಕೆರೆಯಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಇದು ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಆಮೇಲೆ ಬೆಂಗಳೂರಿನಲ್ಲಿ ಈ ಮಟ್ಟಿಗೆ ಸ್ವಚ್ಛವಾಗಿ ನೀರಿರೋ ರೀತಿಯಲ್ಲಿ ಕಂಡು ಬರ್ತಾ ಇರೋದು, ಅದರಲ್ಲೂ ಕೂಡ ರಾತ್ರಿ ಎಲ್ಲ ಓಡಾಡಬಹುದಾದಂಥ ಕೆರೆಗಳೇ ವಿರಳ, ಅಕ್ಕಪಕ್ಕದಲ್ಲಿ ಓಡಾಡಬಹುದಾದಂಥ ಕೆರೆಗಳೇ ವಿರಳ. ಎಲ್ಲವೂ ಕೂಡ ಅಲ್ಲಿ ಒತ್ತುವರಿ ಆಗಿರೋದು ಅಥವಾ ಗಬ್ಬು ನಾರ್ತಾ ಇರೋದು, ಈ ಥರದ ಸಮಸ್ಯೆಗಳೇ ಒಂದೊಂದು ಕೆರೆಯದ್ದು. ಬಟ್ ರಾಮಮೂರ್ತಿ ನಗರದ ಕಲ್ಕೆರೆ ಇದೆಯಲ್ಲ, ಇರೋದ್ರಲ್ಲಿ ಸ್ವಲ್ಪ ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಾಗ್ತಾ ಇರುವಂಥ ಕೆರೆ ಅನ್ನೋದು ಈ ದೃಶ್ಯ ನೋಡ್ತಾ ಇದ್ದಂಥ ಟೈಮ್ನಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ಕೆರೆಯಲ್ಲಿ ನಿನ್ನೆ ಪಾರ್ಟಿ ಮುಗಿಸ್ಕೊಂಡಂಥ ಇಬ್ಬರು, ಅಂದರೆ ಆ ಕೆರೆಯ ಪಕ್ಕದಲ್ಲೆಲ್ಲೋ ಬಹುಶಃ ಪಾರ್ಟಿ ಮಾಡಿದ್ದಾರೆ, ಆ ನಂತರದಲ್ಲಿ ಸಚಿನ್ ಹಾಗೆ ಉಲ್ಲಾಸ್ ಅನ್ನೋರು ಆ ಕೆರೆಗೆ ತೆಪ್ಪ ತೆಗೆದುಕೊಂಡು ಇಳಿದು ಬಿಟ್ಟಿದ್ದಾರೆ. ಬಹುಶಃ ಅಲ್ಲಿ ಬೇರೆ ಸಂದರ್ಭದಲ್ಲಿ ಈ ಥರ ತೆಪ್ಪದಲ್ಲೆಲ್ಲ ಹೋಗಕ್ಕೆ ಅವಕಾಶ ಇಲ್ಲ, ರಾತ್ರಿ ಸಂದರ್ಭದಲ್ಲಿ ಕದ್ದು ಮುಚ್ಚಿ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಅವರ ಗ್ರಾಚಾರಕ್ಕೆ ತೆಪ್ಪ ಮಗುಚಿ ಬಿದ್ದಿದೆ, ಆಗ ಓರ್ವ ವ್ಯಕ್ತಿ ನೀರು ಪಾಲಾಗಿದ್ದಾರೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 186 ಎಕರೆ ವಿಸ್ತೀರ್ಣದ ಕಲ್ಕೆರೆಯಲ್ಲಿ ಇಲ್ಲಿ ಸಚಿನ್ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಈ ಘಟನೆ ನಡೆದಿರೋದು ನಿನ್ನೆ ಮಧ್ಯರಾತ್ರಿ ಹೆಚ್ಚು ಕಡಿಮೆ 3 ಗಂಟೆ ಸುಮಾರಿಗೆ. ಗೆಳೆಯ ಉಲ್ಲಾಸ್ ಜೊತೆ ಕೊಡಗು ಮೂಲದ ಸಚಿನ್ ಬಂದಿದ್ರು. ರಾತ್ರಿ ಅಲ್ಲೇ ಕೆರೆ ಅಕ್ಕಪಕ್ಕದಲ್ಲೆಲ್ಲೋ ಪಾರ್ಟಿ ಮುಗಿಸ್ಕೊಂಡು ತೆಪ್ಪದಲ್ಲಿ ಹೊರಟಿದ್ದಾರೆ. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ತೆಪ್ಪ ಮಗುಚಿ ಬಿದ್ದಿದೆ. ಸದ್ಯ ಸಚಿನ್ ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ.